ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಒಂದು ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಒಂದು ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ರೈಲ್ವೆ ಇಲಾಖೆಯಿಂದ ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇದು ಪೂರ್ವ ರೈಲ್ವೆ ನೇಮಕಾತಿಯಾಗಿದೆ. ಇಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಹಾಗೂ ITI ಪಾಸ್ ಆದ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇದು ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಾಗಿವೆ. ಈ ಹುದ್ದೆಗೆ ಪುರುಷರು ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಎಷ್ಟು ಪೋಸ್ಟ್ಗಳಿವೆ, ಯಾರು ಅಪ್ಲೈ ಮಾಡ್ಬೋದು, ಎಜುಕೇಷನ್ನು, ಸ್ಯಾಲ್ರಿ ಬಗ್ಗೆ ಎಲ್ಲವನ್ನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರದ ಇತರ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ವಿಷಯ ಕೂಡ ನೋಡಿ ಫ್ರೆಂಡ್ಸ್, ಇದು ಈಸ್ಟರ್ನ್ ರೈಲ್ವೆ ಅಂದರೆ ಪೂರ್ವ ರೈಲ್ವೆ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ SSLC ಮತ್ತು ITI ಹಾಗೂ PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅರ್ಜಿ ಕರೆದಿದ್ದಾರೆ. ಅದು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಾಗಿವೆ. ಅದು ಎಷ್ಟು ಪೋಸ್ಟ್ ಕಾರ್ಯವಾಗಿ ಕಲಿವೆ, ಯಾರು ಅಪ್ಲೈ ಮಾಡ್ಬೋದು, ಎಜುಕೇಷನ್ನು, ಸ್ಯಾಲ್ರಿ ಹಾಗೂ ಹೇಗೆ ಅಪ್ಲೈ ಮಾಡಬೇಕು ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದ್ದೆ. ಓಕೆನಾ, ಇವಾಗ ವಿಷಯ ಹೋಗೋಣ. ಫ್ರೆಂಡ್ಸ್, ವಿಷಯ ಈ ರೀತಿ ಕೂಡ ನೋಡಿ, ಇಲ್ಲಿದೆ ನೋಡಿ, ಪೂರ್ವ ರೈಲ್ವೆ ನೇಮಕಾತಿಯ ಹುದ್ದೆಯನ್ನು ಕೊಟ್ಟಿದ್ದಾರೆ. ಪೂರ್ವ ರೈಲ್ವೆ 2022 ಅಂತ, ಪೂರ್ವ ರೈಲ್ವೆ ಉದ್ಯೋಗಗಳು 2022 13 ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿದೆ ಕೊಟ್ಟಿದ್ದಾರೆ. ಇಲ್ಲಿ ಅರ್ಹತೆ, ಪ್ರಮುಖ ದಿನಾಂಕ, ಅಧಿಸೂಚನೆ ಮತ್ತು ಅರ್ಜಿ ಅವರಿಗೆ ನೋಡೋಣ. ಮೊದಲನೇದಾಗಿ ಅಧಿಸೂಚನೆ ಬಿಡುಗಡೆ ದಿನಾಂಕ ನೋಡ್ಬೇಕಾದ್ರೆ 14/10/2022 ಆಗಿದೆ. ಹಾಗೂ ಒಟ್ಟು ಕಾಲಿ ಹುದ್ದೆಗಳು ಬಂದುಬಿಟ್ಟು ಇಲ್ಲಿ 13 ಕಾಲಿ ಹುದ್ದೆಗಳಿವೆ. ಶಿಕ್ಷಣ ಬಂದುಬಿಟ್ಟು SSC ಅಂದರೆ SLC ಅಂದರೆ PUC ಅಥವಾ ITI ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಆಲ್ ಇಂಡಿಯಾ ತುಂಬ ಇರುತ್ತೆ, ಅಂದರೆ ಭಾರತದ್ಯಂತ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ. ಇನ್ನು ಉದ್ಯೋಗ ರೀತಿ ಪೂರ್ಣ ಸಮಯ ಅಂದರೆ ಪರ್ಮನೆಂಟ್ ಜಾಬ್ ಅಂತ ಕೊಟ್ಟಿದ್ದಾರೆ. ಹಾಗೂ ಇದು ಅಪ್ರೆಂಟಿಸ್ಶಿಪ್ ಕೂಡ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪೋಸ್ಟ್ ಹೆಸರು ಬಂದುಬಿಟ್ಟು ಗುಂಪು ಸಿ ಅಂತ ಕೊಟ್ಟಿದ್ದಾರೆ. ಸಿ ಮತ್ತು ಡಿ ಗ್ರೂಪ್ ಆಗಿವು. ಫ್ರೆಂಡ್ಸ್, ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಿದ್ಯಾರ್ಥಿಯಾಗಿ ಏನಾಗಿರಬೇಕು ಅಂದರೆ, ಇಲ್ಲಿ ವರ್ಗದ ಹೆಸರು, ಹುದ್ದೆಗಳ ಸಂಖ್ಯೆ, ಪಾವತಿ ಮಟ್ಟ, ಗ್ರೇಡ್ ಪೇ, ವಯಸ್ಸು ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿ ನೋಡಬೇಕಾದ್ರೆ 12ನೇ ತರಗತಿ ಅಂತ ಕೊಟ್ಟಿದ್ದಾರೆ. 10+2 ಅಂತ ಅಥವಾ ಅದರ ಸಮಾನ ಪರೀಕ್ಷೆಯಲ್ಲಿ 50% ಕಡಿಮೆ ಇಲ್ಲದ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದರೆ ಅವರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಶಿಕ್ಷಣ ಬೋರ್ಡ್, ಕೌನ್ಸಿಲ್ ಅಥವಾ ಇತ್ಯಾದಿಗಳಿಂದ SC ST ESM ಮತ್ತು PWD ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಆಯಾ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೊಟ್ಟಿದ್ದಾರೆ ನೋಡ್ಕೋಬೋದು. ಆಮೇಲೆ ಗುಂಪು ಸಿ ಅಂತ ಕೊಟ್ಟಿದ್ದಾರೆ, 2 ಪೋಸ್ಟಿವೆ. ಇಲ್ಲಿ ಪಾವತಿ ಮೊಟ್ಟ 2 ಅಂತ ಕೊಟ್ಟಿದ್ದಾರೆ. ವೇತನ ಬಂದುಬಿಟ್ಟು ಇದರಿಂದ ಗ್ರೇಡ್ ಪೇ ಬಂದುಬಿಟ್ಟು 1900 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ವಯಸ್ಸು ಬಂದುಬಿಟ್ಟು 18-30 ಕೊಟ್ಟಿದ್ದಾರೆ. ಹಾಗೂ ವಿಶ್ವವಿದ್ಯಾಲಯದಿಂದ ಅರ್ಹತೆ ಮಾನ್ಯತೆ ಪಡೆದ ಬೋರ್ಡ್ ಅಥವಾ ಆ್ಯಕ್ಟ್ ಅಪ್ರೆಂಟಿಸ್ ITIನಿಂದ ಪಾಸ್ ಆದರೂ ಕೂಡ NCVT ಪಾಸ್ ಆದರೂ ಕೂಡ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಗ್ರೂಪ್ ಡಿಯಲ್ಲಿ 10 ಪೋಸ್ಟ್ಗಳಿವೆ. ಇಲ್ಲಿ ಒಂದು ಕೊಟ್ಟಿದ್ದಾರೆ, 1800 ಕೊಟ್ಟಿದ್ದಾರೆ. ಏಜ್ 18-33 ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಅಥವಾ ಮಾನ್ಯತೆ ಪಡೆದ ಬೋರ್ಡಿಂದ ITI ಆ್ಯಕ್ಟ್ ಅಪ್ರೆಂಟಿಸ್ ಅಂದರೆ ಅಪ್ರೆಂಟಿಸ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫ್ರೆಂಡ್ಸ್, ಇದು ಪರ್ಮನೆಂಟ್ ಜಾಬ್ ಆಗಿದೆ. ITI ಮುಗಿಸಿ ಅಪ್ರೆಂಟಿಸ್ ಮಾಡಿರ್ತಾರಲ್ಲ, ಅವರು ಈ ಹುದ್ದೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಹಾಗೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವಿದೆ. ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಶುಲ್ಕ ಇಲ್ಲ. ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರಿಗೆ ಅಥವಾ ಮತ್ತು ಆರ್ಥಿಕವಾಗಿ ಹಿಂದೆ ವರ್ಗದವರಿಗೆ 250 ರೂಪಾಯಿ ಶುಲ್ಕವಿದೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ 14/10/2022 ಅರ್ಜಿಗಳು ಆರಂಭ ಆಗಿವೆ. ಹಾಗೂ ಕೊನೆ ದಿನಾಂಕ 13/11/2022 ಆಗಿದೆ. ಅಷ್ಟೊಂದು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಸಂಪೂರ್ಣವಾಗಿ ಮಾಹಿತಿ ನೋಡ್ಕೊಳ್ಳಿ ಕೊಟ್ಟಿದ್ದಾರೆ. ಇಲ್ಲಿ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾರೆ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಅಂತ ಕೊಟ್ಟಿದ್ದಾರೆ. ಇವೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವ ಹೇಗೆಂದರೆ, ಇಲ್ಲಿ ಆಫೀಷಿಯಲ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು airindianrailways.gov.in ಈ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸುವಂತ ಕೊಟ್ಟಿದ್ದಾರೆ. ಹಾಗೆ ಇದರ ಕೆಳಗಡೆ ವಿಡಿಯೋ ಕೆಳಗಡೆ ಆಫೀಷಿಯಲ್ ವೆಬ್ಸೈಟು ಮತ್ತು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಯಾವ ರೀತಿ ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು. ಇವಾಗ ಆಫೀಸಿಗೆ ಬಂದಂಥ ನೋಟಿಫಿಕೇಶನ್ ನೋಡ್ಕೊಂಬರೋಣ. ಫ್ರೆಂಡ್ಸ್ ನೋಡಿ, ಇದು ಆಫೀಸಿಗೆ ಬಂದಂಥ ನೋಟಿಫಿಕೇಶನ್ ಆಗಿದೆ. ಸುಮಾರು 8 ಪೇಜ್ ಇದೆ. ಇಂಡಿಯನ್ ರೈಲ್ವೇಸ್ ಅಂತ ಕೊಟ್ಟಾರೆ, ರೈಲ್ವೆ ರಿಕ್ವೈರ್ಮೆಂಟ್ಸ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ನೋಡಿ, ಸ್ಕ್ವಾಡ್ಸ್ ಆ್ಯಂಡ್ ಗೈಡ್ಸ್ ಕೋಟಾ ಅಂದರೆ ಸ್ಕ್ವಾಡ್ಸ್ ಆ್ಯಂಡ್ ಗೈಡ್ಸ್ ಕೋಟಾ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ಆಗಿವೆ. ಸ್ಕ್ವಾಡ್ಸ್ ಆ್ಯಂಡ್ ಗೈಡ್ಸ್ನಿಂದ ಯಾರು ಪಾಸ್ ಆಗಿದ್ದರೆ ಅವರಿಗೆ ಹುದ್ದೆಗಳು ಸಲ್ಲಿಸ್ಬೋದು. ಹಾಗೂ SLC ITI ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಡೇಟು ನೋಡ್ಕೊಳ್ಳಿ, 12/10/2022 14/10/2022 10 ಗಂಟೆಗೆ ಕೊಟ್ಟಿದ್ದಾರೆ. ಆಮೇಲೆ ಕ್ಲೋಸಿಂಗ್ ಡೇಟು 13/11/2022 5:30 ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಆಫ್ ಪೋಸ್ಟ್ ಫಿಲ್ಡಿಂದ ಎಸ್ಟರ್ನ್ ರೈಲ್ವೆ, ಡೀಟೇಲ್ಸ್ ಆಫ್ ಪೋಸ್ಟ್ ಫಿಲ್ಡಿಂದ CEEE ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ವೈಸು ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಂತ, ಗ್ರೇಡ್ ಪೇ ಅಂತ ಕೊಟ್ಟಿದ್ದಾರೆ 1900 ಈ ರೀತಿ.
ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನೋಡಿ ಆಗಲೇ ಹೇಳಿದ್ರೆ 10+2 ಕೊಟ್ಟಿದ್ದಾರೆ, 10+2 ಪಾಸ್ ಆಗಿರ್ಬೇಕು, ಲೆಸ್ ದೆನ್ 50% ಆಗಿರ್ಬೇಕು. ಆಮೇಲೆ ITI ಪಾಸ್ ಕೂಡ ಅಪ್ಲೈ ಮಾಡೋದು, ITI ಪಾಸ್ ಆಗಿ NCVT ಇರಲಿಲ್ಲ, ಅವರು ಅಪ್ರೆಂಟಿಶಿಪ್ ಮುಗಿಸಿದ್ರು ಕೂಡ ಅರ್ಜಿ ಸಲ್ಲಿಸ್ಬೋದು. ಹಾಗೂ ಸ್ಕೋಟಿಂಗ್ ಆ್ಯಂಡ್ ಗೈಡ್ಲಿಂಗ್ ಸ್ಕೋಟಿಂಗ್ ಆ್ಯಂಡ್ ಗೈಡ್ ಇರ್ತಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ, 10th ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ, ಹಾಗೂ ITI ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಸುಮಾರು 8 ಪೇಜ್ PDF ಇದೆ, ಇದನ್ನು ನೋಡ್ಕೊಂಡು ಲಿಂಕ್ ಅಲ್ಲಿ ಹೇಳ್ತೀನಿ, ಎಲ್ಲವನ್ನು ಸರಿಯಾಗಿ ನೋಡ್ಕೊಳ್ಳಿ. ನೋಡ್ಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ, ಇದರಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಕ್ಲಿಯರಾಗಿ, ಒಂದು ಸಾರಿ ನೋಡ್ಕೊಂಡು ಆಮೇಲೆ ಅಪ್ಲೈ ಮಾಡಬೇಕಾ. ಇನ್ನೂ ಅಪ್ಲೈ ಮಾಡೋ ಲಿಂಕ್ ಯಾವ ರೀತಿ ಇದೆ ಅಂದರೆ, ಓಕೆ ಫ್ರೆಂಡ್ಸ್, ಇದು ಅಫ್ಲೈ ವೆಬ್ಸೈಟ್ ನೀವು ಅಪ್ಲೈ ಮಾಡ್ಕೊತೀವಿ, ನಾವು ವಿಡಿಯೋಗಳು ಲಿಂಕಲ್ಲಿ ಹಾಕಿರ್ತೀನಿ, ಇಲ್ಲಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಓಕೆ ಫ್ರೆಂಡ್ಸ್, ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.